ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 16:15 ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಯೇಸುವಿಗೋಸ್ಕರ ಸಾಕ್ಷೀಕರಿಸುವುದು ಸದಾವಕಾಶ ಮಾತ್ರವಲ್ಲ, ಅದು ನಮ್ಮ ಕರ್ತವ್ಯವಾಗಿದೆ. ಈಗ ಓದಿಕೊಂಡ ವಾಕ್ಯಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನೋಡ್ರಿ, ಈ ಪ್ರಪಂಚದಲ್ಲಿ ಯಾರ ಬಳಿ ಶುಭ ಸಂದೇಶ ಇದೆ ಗೊತ್ತಾ? ನಮ್ಮ ಬಳಿ ಮಾತ್ರ. ನೋಡ್ರಿ, ಯಾವ ರಾಜಕೀಯ ಪಕ್ಷಗಳಿಗೂ ಸಹ ಶುಭ ಸಂದೇಶ ಇಲ್ಲ. ಅಚ್ಚೇ ದಿನ್ ಎಂಬುದಾಗಿ ಹೇಳ್ತಾರೆ, ಅಚ್ಚೇ ದಿನ್ ಯಾವ ಪಕ್ಷಕ್ಕೂ ಇಲ್ಲ, ಯಾವ ಜನರಿಗೂ ಇಲ್ಲ. ಅಚ್ಚೇ ದಿನ್ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಶುಭ ಸಂದೇಶ ಕೇಳುವಾಗ, ಸುವಾರ್ತೆಯನ್ನು ಕೇಳುವಾಗ. 2 Kings 5:3 ನೋಡ್ತೇವೆ, ಒಬ್ಬ ಚಿಕ್ಕ ಬಾಲಕಿ, ಆ ಬಾಲಕಿಯ ಬಳಿಯಲ್ಲಿ ಒಂದು ಸಂದೇಶವಿತ್ತು. ಆ ಒಳ್ಳೆ ಸಂದೇಶವನ್ನು ತನ್ನ ಯಜಮಾನಿಗೆ ತಿಳಿಸುತ್ತಾ ಇದ್ದಾಳೆ. ನನ್ನ ಧನಿ ಸಮಾರಿಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು, ಅವನ ಕುಷ್ಠರೋಗ ನೀಗಿ ಹೋಗುತ್ತಾ ಇತ್ತು, ಆ ಪ್ರವಾದಿ ಅವನನ್ನು ಗುಣಪಡಿಸುತ್ತಾ ಇದ್ದ. ಇದನ್ನು ಕೇಳಿ, ಆ ಹುಡುಗಿಯ ಮಾತನ್ನು ಕೇಳಿ, ನಾಮನನು ತನ್ನ ದೇಶವನ್ನು ಬಿಟ್ಟು ಎಲೀಷನ ಹತ್ರ ಬಂದನ್ರೀ. ಬಂದದ್ದು ಮಾತ್ರವಲ್ಲ, ಎಲೀಷ ಹೇಳ್ದ, ನೀನು ಹೋಗಿ ನೀರಿನಲ್ಲಿ 7 ಮುಳುಗಿ ಏಳಪ್ಪ ಯೋರ್ಧಾ ನದಿಯಲ್ಲಿ ಅಂತ ಹೇಳಿದಾಗ, ಅದು ನಮ್ಮೂರಲ್ಲೇ ಮಾಡ್ತಾ ಇದ್ನಲ್ಲಪ್ಪ, ಯಾಕೆ ಇಲ್ಲಿ ಹೇಳ್ತಾ ಇದೀಯ ಅಂತ ಹೇಳಿದಾಗ, ಆ ಸೇವಕ ಹೇಳ್ದ, ಅವನು ಎಷ್ಟು ಕಠಿಣವಾದ ಕಾರ್ಯ ಹೇಳಿದ್ರು ನೀವು ಮಾಡ್ತಾ ಇದ್ರಿ, ಏನೋ ಒಂದು ಸುಲಭ ಕಾರ್ಯ ಹೇಳಿದ್ದಾನೆ, ಹೋಗಿ ಯೋರ್ಧಾ ನದಿಯಲ್ಲಿ 7 ಮುಳುಗಿರಿ ಅಂತ ಹೇಳಿದಾಗ, ಮುಳುಗಿ ಎದ್ದಾಗ ಅವನ ಕುಷ್ಠ ರೋಗ ನೀಗಿ ಹೋಯಿತು. ಒಬ್ಬ ಚಿಕ್ಕ ಹುಡುಗಿ ತಿಳಿಸಿದಂಥ ಒಂದು ಒಳ್ಳೆಯ ಸಂದೇಶ ಆ ನಾಮನನ್ನು ದೇವರನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡಿತು. ಅದಕ್ಕೆ ಪ್ರಸಂಗಿ 11:1 ಹೇಳುತ್ತದೆ, ಓ ಸ್ತೋತ್ರ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ಹಾಗಾದರೆ ದೇವರ ವಾಕ್ಯವನ್ನು ಚೆಲ್ಲಬೇಕ್ರೆ, ದೇವರ ವಾಕ್ಯವನ್ನು ಸಾರಬೇಕು, ದೇವರ ವಾಕ್ಯವನ್ನು ತಿಳಿಸಬೇಕು. ಒಬ್ಬ ಸಹೋದರಿದ್ದರೆ, ಅವರಿಗೆ ಆತ್ಮದಾಹ, ಆತ್ಮಭಾರ ಬಹಳ ಇತ್ತು, ದೇವರೇ ನಿನಗಾಗಿ ಏನಾದರೂ ಮಾಡಬೇಕು, ಸುವಾರ್ತೆ ಸಾರಬೇಕು, ಏನಾದರೂ ಒಂದು ಐಡಿಯಾ ಕೊಡ್ರಿ, ಏನಾದರೂ ಒಂದು ಆಲೋಚನೆ ಕೊಡ್ರಿ. ದೇವರವ್ರಿಗೆ ಒಂದು ಐಡಿಯಾ ಕೊಟ್ರೆ, ಏನು ಐಡಿಯಾ ಗೊತ್ತಾ? ಸುವಾರ್ತೆಯ ಬಾಟಲ್ಗಳು. ಇದೇನು ಪಾಸ್ಟರ್, ಸುವಾರ್ತೆಯ ಕರಪತ್ರ ಕೇಳಿದ್ದೇವೆ, ಸುವಾರ್ತೆಯ ಸಂದೇಶ ಕೇಳಿದ್ದೇವೆ, ಇದೇನು ಸುವಾರ್ತೆಯ ಬಾಟಲ್ಗಳು? ಏನಿಲ್ಲರಿ, ಸುವಾರ್ತೆಯ ಬಾಟಲ್ಗಳಂತೇಳಿದ್ರೆ ಒಂದು ಕರಪತ್ರವನ್ನು ತೆಗೆದುಕೊಂಡು ಬಾಟ್ಲುಗಳಲ್ಲಿ ಇಟ್ಟು ಬಾಟ್ಲನ್ನು ಮುಚ್ಚಿ ಅದನ್ನು ನೀರಿನಲ್ಲಿ ತೇಲಿಬಿಡುವಂಥದ್ದು. ಇವರೇನು ಮಾಡಿದ್ರು ಗೊತ್ತಾ? ಅವರ ಮನೆ ಹತ್ರನೇ ಒಂದು ಹೊಳೆ ಇತ್ತು, ಪ್ರತಿದಿನ ಆ ಬಾಟ್ಲುಗಳಲ್ಲಿ ಆ ಸುವಾರ್ತೆಯ ಕರಪತ್ರವನ್ನು ಇಟ್ಟು ಆ ನೀರಿನಲ್ಲಿ ತೇಲಿ ಬಿಡ್ತಾ ಇದ್ರು. ಪಾಸ್ಟ್ರೇ, ನೀರಿನಲ್ಲಿ ತೇಲಿ ಬಿಡುವಂಥದ್ದು, ಸುವಾರ್ತೆಯ ಬಾಟ್ಲುಗಳನ್ನು ಬಿಡುವಂಥದ್ದು ಏನು ಪ್ರಯೋಜನ ಅದರಿಂದ ಅಂತ ಕೇಳ್ತೀರಾ? ನಡೆದ ಅದ್ಭುತ ಏನು ಗೊತ್ತಾ? ಅವರು 1-2 ಮಾಡಲಿಲ್ಲರಿ, 23 27,000 ಸುವಾರ್ತ ಬಾಟಲ್ಗಳನ್ನು ನೀರಿನಲ್ಲಿ ತೇಲಿಬಿಟ್ರು. ನಡೆದ ಅದ್ಭುತ ಏನಂತ ಹೇಳಿದ್ರೆ, ಆ ಸುವಾರ್ತ ಪ್ರತಿ ಬಾಟಲ್ಗಳು ಹೊಳೆ ನೀರಿನ ಮೂಲಕ ಅನೇಕ ಸ್ಥಳಗಳಲ್ಲಿ ತಲುಪಿ ಅದರ ಮೂಲಕವಾಗಿ ದೇವರನ್ನ ನಂಬಿದವರು ಎಷ್ಟು ಜನ ಅಂದರೆ 5,600 ರಕ್ಷಿಸಲ್ಪಟ್ಟರು. ಈ ಸುವಾರ್ತ ಬಾಟ್ಲಲ್ಲಿರುವಂಥ ಕರಪತ್ರವನ್ನು ಓದಿ, ಆ ಬಾಟ್ಲು ನೋಡಿದಾಗ ಏನಿದೆ ಬಾಟ್ಲು, ಅದರೊಳಗೆ ಏನೇ ಇಟ್ಟಿದ್ದಾರಲ್ಲ ಅಂತೇಳಿ ತೆಗೆದು ಓದಿ ರಕ್ಷಿಸಲ್ಪಟ್ಟವರು. ಅದು ಮಾತ್ರವಲ್ಲ, ಅದನ್ನು ಓದಿ ಒಂದು ಬುಡಕಟ್ಟು ಸಮುದಾಯವೇ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರ ಊರಿನಲ್ಲಿ ಒಂದು ಆಲಯವನ್ನು, ಸಭೆಯನ್ನು ಕಟ್ಟಿ ಎಬ್ಬಿಸಿದ್ರಂತೆ. ನೋಡ್ರಿ, ದೇವರಿಗಾಗಿ ಏನಾದರೂ ಮಾಡಬೇಕೆಂಬಂಥ ವೈರಾಗ್ಯ ಇದ್ದರೆ ದೇವರು ಯಾರನ್ನಾದರೂ ಉಪಯೋಗಿಸ್ತಾರೆ. ಆ ಸುವಾರ್ತೆಯ ಬಾಟ್ಲ್ಗಳ ಮೂಲಕ, ಆ ಸಹೋದರನ ಮೂಲಕ ದೇವರು ಅನೇಕ ಜನರನ್ನು ರಕ್ಷಣೆಗೆ ನಡೆಸಿದರು. ಇವತ್ತು ಸುವಾರ್ತೆಯನ್ನು ಕೇಳಿ ನಾನು ಏಸಪ್ಪನ ಮಗಳು, ಏಸಪ್ಪನ ಮಗ ಎಂಬುದಾಗಿ ಹೇಳ್ತಾ ಇದ್ದೀವಲ್ವಾ? ಇವತ್ತು ನಾವು ದೇವರಿಗಾಗಿ ಏನು ಮಾಡ್ತಾ ಇದ್ದೇವೆ? ಪಾಸ್ಟರ್, ವಾರ ಚರ್ಚಿಗೆ ಹೋಗ್ತೀನಿ ಪಾಸ್ಟರ್, ಫಾಸ್ಟಿಂಗ್ ಪ್ರೇಯರ್ಗೆ ಹೋಗ್ತೀನಿ ಪಾಸ್ಟರ್, ನೋ. ಸುವಾರ್ತೆಯನ್ನು ಸಾರಬೇಕು, ಆತ್ಮಗಳನ್ನು ಸಂಪಾದಿಸಬೇಕು,
ದೇವರ ಬಗ್ಗೆ ತಿಳಿಯದ ಜನರಿಗೆ ದೇವರ ಬಗ್ಗೆ ನಾವು ತಿಳಿಸಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ. ಹಾಗಾದರೆ ಒಪ್ಪಿಸಿಕೊಡೋಣ, ಸ್ವಾಮಿ ನಿನ್ನ ವಾರ್ತೆಯನ್ನು ಸಾರ್ತೇನೆ, ಶುಭ ಸುವಾರ್ತೆಯನ್ನು ಸಾರ್ತೇನೆ, ನನಗೆ ಸಹಾಯ ಮಾಡಿರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರಪ್ಪ, ನೀವು ನಮಗೆ ಹೇಳಿದ್ದೀರಿ ಹೋಗ್ರಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ಹೌದಪ್ಪ, ನಿನ್ನ ವಚನವನ್ನು ಘೋಷಿಸುವಂತೆ, ನಿನ್ನ ಸುವಾರ್ತೆಯನ್ನು ಸಾರುವಂತೆ ನಮಗೆ ಸಹಾಯ ಮಾಡಿರಿ ದೇವರೇ. ಒಳ್ಳೆ ಸುದ್ದಿ ಬೇರೆ ಯಾರ ಹತ್ರನೂ ಇಲ್ಲಪ್ಪ. ಈ ಒಳ್ಳೆ ಸುದ್ದಿಯನ್ನು ನಮ್ಮ ಹತ್ರನೇ ನಾವು ಇಟ್ಕೊಳ್ಳದೆ ಇತರರಿಗೆ ಅದನ್ನು ತಿಳಿಸುವಂತೆ ಸಾರುವಂತೆ ಸಹಾಯ ಮಾಡಿರಿ. ನಾವು ಪರಲೋಕಕ್ಕೆ ಬರುವಾಗ ಸುಮ್ಮನೆ ಕೈ ಬೀಸ್ಕೊಂಡು ಬರದ ಹಾಗೆ ನಮ್ಮ ಹಿಂದೆ ಒಂದು ಆತ್ಮಗಳನ್ನು ತರುವಂತೆ ನಮಗೆ ಸಹಾಯ ಮಾಡಿರಿ. ಆತ್ಮಗಳನ್ನು ಗೆದ್ದುಕೊಂಡು ಬರುವಂತೆ, ಶುಭ ಸಂದೇಶವನ್ನು ಸಾರಿ ಅನೇಕರನ್ನು ಕರ್ತನ ಕಡೆಗೆ ನಡೆಸುವಂಥ ಅನುಭವದಲ್ಲಿ ನಮಗೆ ಸಹಾಯ ಮಾಡ್ರಪ್ಪ ದೇವರೇ. ನೀವು ನಮ್ಮನ್ನು ಆಳ್ವಿಕೆ ಮಾಡಿರಿ. ಈ ದಿನ ಈ ವಿಡಿಯೋನ ವಾಚ್ ಮಾಡಿದ ವೀಕ್ಷಿಸಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರು ಕೊಟ್ಟಂಥ ಕಟ್ಟಳೆಯನ್ನು ಅನುಸರಿಸಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರೋಣ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.